ಮುಂದೆ ಕೂಡ ಹೋರಾಟ ನಡೆಸಿಕೊಂಡು ಬಂದವರೇ ಈ ಯಶಪಾ ಸುವರ್ಣರವರು ಕನಕ ಗಾಂಭೀರ್ಯದ ವ್ಯಕ್ತಿಯುಳ್ಳವರೇ ಈ ಯಶಪಾ ಸುವರ್ಣರವರು ಪ್ರತಿಷ್ಠಿತ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ರೂವಾರಿ ಈ ಯಶಪಾ ಸುವರ್ಣರವರು ಎಲ್ಲ ಧರ್ಮದ ಜೊತೆ मुंदिन दिन उडुपी क्षेत्र ಆಸೀನರಾಗಿರುವಂತ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಕಾರ್ಯಕರ್ತ ಬಂಧು ಭಗಿನಿಯರೇ ಇವತ್ತು ಯಶಪಾಲ್ ಸುವರ್ಣರವರ ನಾಮಪತ್ರದ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಸೇರಿದಂತ ಜನಸ್ತೋಮ ಕಾರ್ಯಕರ್ತರ ಹುಮ್ಮಸ್ಸು ಇದನ್ನ ನೋಡಿದಾಗ ನಾನು ಮೊನ್ನೆ ಪತ್ರಿಕಾ ಗೋಷ್ಠಿಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಪ್ರೇರಣೆಯಲ್ಲಿ 50,000 ಲೀಡ್ ಅಂತ ಹೇಳಿದನು ಅದು ಸತ್ಯ ಆಗ್ತದೆ ಅಂತ ಹೇಳುವಂತ ಮೊನ್ನೆ ಅಭ್ಯರ್ಥಿ ಘೋಷಣೆಯಾದ ಮರುದಿವಸದಿಂದ ನಾನು ಮತ್ತು ಯಶಪಾಲ್ ಸುವರ್ಣ ನಮ್ಮ ತಂಡದೊಂದಿಗೆ ನಗರ ಮತ್ತು ಗ್ರಾಮಾಂತರ ತಂಡದೊಂದಿಗೆ ಎಲ್ಲ ಪಂಚಾಯತಿಗಳು ಮತ್ತು ಎಲ್ಲ ಶಕ್ತಿ ಕೇಂದ್ರಗಳು ನಾವು ಭೇಟಿ ಕೊಟ್ಟು ಕಾರ್ಯಕರ್ತರಲ್ಲಿ ವಿನಂತಿಯನ್ನ ಮಾಡ್ಕೊಂಡಿದ್ದೆವು ಪ್ರಾಯಶಃ ಆ ಇಡಿ ಕಾರ್ಯಕರ್ತರ ಬೆಂಬಲ ಹುಮ್ಮಸ್ಸು ನೋಡುವಾಗ ನಿಜವಾಗಿ ಬಹಳ ಸಂತೋಷ ಆಗ್ತದೆ ಮತ್ತು ಅಭಿಮಾನ ಆಗ್ತದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತ ಯಶಪಾಲ್ ಸುವರ್ಣರನ್ನ ನಾವು ನಾಡಿದ್ದು 10ನೇ ತಾರೀಖು ಮೇ 10 ಸಂಜೆ 6 ಗಂಟೆವರೆಗೆ ಅಂದ್ರೆ ಡಬ್ಬ ಬಸ್ಸಿನಲ್ಲಿ ಹೋಗಿ ಬಸ್ಸಲ್ಲಿಂದ ನಿರ್ಗಮಿಸುವವರೆಗೆ ನಾವು ಕಾರ್ಯಕರ್ತರು ಜಾಗೃತರಾಗಿದ್ದುಕೊಂಡು ನಾವು ಗೆಲ್ಲಿಸಲಿಕ್ಕೆ ನಮ್ಮ ಪೂರ್ತಿ ಸಮಯ ನಮ್ಮ ಪೂರ್ತಿ ಮನಸ್ಸು ಮತ್ತು ನಮ್ಮ ಪೂರ್ತಿ ಕ್ಷಮತೆಯನ್ನ ಕೊಟ್ಟು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಒಂದು ನಾವು ನಿಜವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾಯಕರನ್ನ ಮೆಚ್ಚಬೇಕು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಿಟ್ಟಿಂಗ್ ಎಂಎಲ್ಎ 4 ಜನರನ್ನ ಬದಲಾವಣೆ ಮಾಡಿದ್ರು 4 ಜನ ಸಿಟ್ಟಿಂಗ್ ಎಂಎಲ್ಎರನ್ನ ಬದಲಾವಣೆ ಮಾಡಿದ್ರು ಅವರೆಲ್ಲರೂ ಅವರೇ ಮುಂದೆ ಅಭ್ಯರ್ಥಿಗಳು ತಳಿಸ್ತಾ ಇದ್ದರು ಆದರೆ ಒಂದೇ ದಿವಸದಲ್ಲಿ ಅರ್ಧ ದಿವಸದೊಳಗೆ ಆ 4 ಅಭ್ಯರ್ಥಿಗಳು ಪಕ್ಷ ಸೂಚಿಸಿದಂತ ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸಿ ಅವರೊಟ್ಟಿಗೆ ಇಡಿ ಕೆಲಸ ಮಾಡ್ತಾ ಇರುವಂತದ್ದು ಇಡಿ ರಾಷ್ಟ್ರಕ್ಕೆ ಒಂದು ದೊಡ್ಡ ಮಾದರಿ ಅಂತ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅರ್ಥಕೊಳ್ಳಬೇಕಾಗಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ರೀತಿಯ ನಿಷ್ಠೆಯನ್ನ ಈ ಪಕ್ಷದರಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು ಸಾಬೀತಾಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಅಷ್ಟೇ ನಿಷ್ಠೆಯನ್ನ ಇಟ್ಕೊಳ್ತಾರೆ ನಮ್ಮ ಚುನಾವಣೆಯ ಸಂದರ್ಭಗಳಲ್ಲಿ ಎಲ್ಲ ಚುನಾವಣೆಯ ಸಂದರ್ಭದಲ್ಲಿ ಆ ರೀತಿಯ ಒಂದು ಕೆಲಸವನ್ನ ತಾವೇ ಚುನಾವಣೆ ನಿಂತದ್ದು ಅಂತ ಹೇಳ್ಕೊಂಡು ಬಹಳ ಉಮೇದಿನಿಂದ ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತರ ಕಂಡಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಇಷ್ಟು ಪ್ರಬಲವಾಗಿ ನಮ್ಮ ಎಲ್ಲ ಚುನಾವಣೆಯನ್ನು ಗೆಲ್ತಾ ಬಂದದ್ದು ಪ್ರೈಶ ಇವತ್ತು ಡಾಕ್ಟರ್ ವಿಎಸ್ ಆಚಾರ್ಯ ಮಾರ್ಗದರ್ಶನದಲ್ಲಿ ನಾನು ಶಾಸಕನಾಗಿ ಆಯ್ಕೆಯಾದೆ 2004 ರಲ್ಲಿ ಹಾಗೂ ನಾನು ಯುವಕ ಆಗ ನನಗೆ 34 ವರ್ಷ ಈಗ ನಾನು 3 ವರ್ಷ ಡಾಕ್ಟರ್ ನಂತರ ಸಹಿತ ಅವರ ಮಾರ್ಗದರ್ಶನ ಅವರ ದೂರದೃಷ್ಟಿತ್ವ ಅವರ ಉಡುಪಿಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಸ್ಕೊಂಡು ನಾನು ಇವತ್ತು ಶಾಸಕನಾಗಿ ಮೂರು ಅವಧಿಗೆ ಇವತ್ತು ಶಾಸಕನಾಗಿದ್ದೇನೆ ನಾನು ಒಂದಷ್ಟು ಶಾಸಕನಾಗಿ ಒಂದಷ್ಟು ಚಿಂತನೆ ಯೋಜನೆಗಳನ್ನು ಮುಂದಿನ ಅವಧಿಯಲ್ಲಿ ಉಡುಪಿ ಈ ರೀತಿ ಇರಬೇಕು ಉಡುಪಿ ಜಿಲ್ಲೆಗೆ ಈ ರೀತಿಯ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತ ಕಲ್ಪನೆಯನ್ನು ನಾನು ಒಂದಷ್ಟು ಇಟ್ಕೊಂಡಿದ್ದೇನೆ ಇವತ್ತು ಪಕ್ಷ ನಮ್ಮ ಯುವಕರಾದಂತ ಯಶಪಾಲ್ ಸುವರ್ಣರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಪ್ರೈಶ ನಮ್ಮ ಕ್ಷೇತ್ರದ ಜನತೆ ಅತಿ ಹೆಚ್ಚು ಬಹುಮತದಲ್ಲಿ ಗೆಲ್ಸಿ ಅವರ ಮೂಲಕ ನಾವೇನು ಅಭಿವೃದ್ಧಿ 2004 ರಿಂದ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯ ಪಥ ಪ್ರಾರಂಭ ಆಯಿತು ಅದನ್ನ ಇನ್ನಷ್ಟು ವೇಗದಲ್ಲಿ ಮುಂದುವರಿಸಲಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದು ಖಂಡಿತವಾಗಿ ಆಗ್ತದೆ ಉಡುಪಿ ಜಿಲ್ಲೆ ಉಡುಪಿ ಕ್ಷೇತ್ರ 2004 ರ ಮೊದಲು ಏನಿತ್ತು ಡಾಕ್ಟರ್ ವಿಎಸ್ ಆಚಾರ್ಯ 2006 ರಲ್ಲಿ ಸಚಿವರಾಗಿದ್ದಕ್ಕಿಂತ ಮೊದಲು ಉಡುಪಿಯ ಪರಿಸ್ಥಿತಿ ಏನಿತ್ತು
ಒಂದು ರಸ್ತೆಯೂ ಫೋರ್ ಲೇನ್ ಇರಲಿಲ್ಲ ಒಂದು ರಸ್ತೆ ಫೋರ್ ಲೇನ್ ಇಲ್ಲ ಕಂಜೆಷನ್ ಸಿಟಿ ಅಂತಿತ್ತು ಇವತ್ತು ಉಡುಪಿ ಮಣಿಪಾಲ್ ರಸ್ತೆ ಇರಬಹುದು ಗುಂಡಿಬೈಲ್ ರಸ್ತೆ ಇರಬಹುದು ಕಿನ್ನಿಮುಲ್ಕಿಯಿಂದ ಬಸ್ ಸ್ಟ್ಯಾಂಡ್ ಗೆ ಬರುವಂತ ರಸ್ತೆ ಇರಬಹುದು ಇದೆಲ್ಲವೂ ಫೋರ್ ಲೇನ್ ಕಳೆದ ಅವಧಿಯ ಹಿಂದಿನ ಅವಧಿಯಲ್ಲಿ ಆಗಿತ್ತು ಜಿಲ್ಲಾಧಿಕಾರಿ ಸಂಕೀರ್ಣ ಇರಲಿಲ್ಲ 97 ರಲ್ಲಿ ಜಿಲ್ಲೆ ಆಗಿದ್ರು ಜಿಲ್ಲಾಧಿಕಾರಿ ಸಂಕೀರ್ಣ ಮಾಡಬೇಕು ಅಂತ ಕಾಂಗ್ರೆಸ್ಸಿಗರಿಗೆ ಕಾರಣ ಇರಲಿಲ್ಲ 2004 ರಲ್ಲಿ ನಾವು ಬಂದ ಮೇಲೆ ಹೋರಾಟ ಮಾಡಿ ಆ ಮಣಿಪಾಲ್ ದೋರತಿದ್ದ ಜಾಗವನ್ನು ಹೋರಾಟ ಮಾಡಿ ತಕೊಂಡು ಅಲ್ಲಿ ಇವತ್ತು ಸುಸಜ್ಜಿತವಾದಂತ ಜಿಲ್ಲಾಧಿಕಾರಿ ಸಂಕೀರ್ಣ ಇವತ್ತು ಆಗಿದೆ ಬೀಳಿಂಗುಟ್ಟೆ ಡಂಪಿಂಗ್ ಯಾರ್ಡ್ ನ ಸಮಸ್ಯೆ ಇತ್ತು 35 ವರ್ಷದಿಂದ ಕಾಂಗ್ರೆಸ್ ನ ಪ್ರಣಾಳಿಕೆಯಲ್ಲಿ ಇರ್ತಾ ಇತ್ತು ಅದಕ್ಕೆ ಪರಿಹಾರ ಮಾಡ್ತೇವೆ ಅಂತ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ 2006 ರಲ್ಲಿ ಬಂದ ಮೇಲೆ ಬೀಳಿಂಗುಟ್ಟೆ ಡಂಪಿಂಗ್ ಯಾರ್ಡ್ ನ ಸಮಸ್ಯೆ ಪರಿಹಾರ ಆಗಿ ಇವತ್ತು ಕರ್ವಾಲಲ್ಲಿ 22 ಎಕರೆ ಗೋಮಾಳ ಜಾಗವನ್ನು ವಿರಹಿತ ಮಾಡ್ಕೊಂಡು ಇವತ್ತು ಆಗಿದೆ ಇನ್ನು ನೀವು ಸ್ವರ್ಣ ಎರಡನೇ ಹಂತದ ಯೋಜನೆ ಡಾಕ್ಟರ್ ಆಚಾರ್ಯರು 72ನೇ ಇಸ್ವಿಯಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಎಲ್ಐಸಿ ಇಂದ ಸಾಲ ಪಡೆದುಕೊಂಡು ಬಂದು ಸ್ವರ್ಣ ಪ್ರಥಮ ಹಂತದನ್ನ ಮಾಡಿದ್ರು ಎರಡನೇ ಹಂತದಲ್ಲಿ ಕೆಡಿಎಫ್ಸಿಯ ಒಂದು ಅನುದಾನದಲ್ಲಿ ಎಡಿಬಿ ಸಾಲದ ಮೂಲಕ ಎರಡನೇ ಹಂತದಾಗಿ ಇವತ್ತಿಗೂ ಇವತ್ತಿನವರೆಗೆ ನಾವು ಕುಡಿತಾ ಇರುವಂತ ನೀರಿದ್ರೆ ಅದು ಡಾಕ್ಟರ್ ಆಚಾರ್ಯರ ಕಾಲದಲ್ಲಿ ಆದಂತ ಸ್ವರ್ಣ ಎರಡನೇ ಹಂತ ಉಡುಪಿಯ ಎಲ್ಲಾ ಕೊಡುಗೆಗಳು ಅಭಿವೃದ್ಧಿಗಳು ಎಲ್ಲವೂ ವಿಎಸ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ಬಿಜೆಪಿ ಆಡಳಿತದಲ್ಲಿ ಆದಂತ ಅಂತ ಬಹಳ ಸಂತೋಷ ಆಗ್ತಾ ಇದೆ ಈಗ ಈ ಬಾರಿ ಈ ಬಾರಿ ನಾನು 2018 ರಿಂದ 23 ಕ್ಕೆ ಶಾಸಕರಾದಂತ ಸಂದರ್ಭದಲ್ಲಿ ಇದು ಬಹಳ ಸಂಕಷ್ಟದ ಸಂದರ್ಭ ಫಸ್ಟ್ 20 ತಿಂಗಳು ನಮ್ಮ ಸರ್ಕಾರ ಬರಲಿಲ್ಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ದ ಸರ್ಕಾರ ಬಂತು ಆಗ ಅಭಿವೃದ್ಧಿಗೆ ಕುಂಠಿತ ಆಯ್ತು 19 ರಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಬಂತು ಅಭೂತಪೂರ್ವದಂತ ಅಭಿವೃದ್ಧಿಯ ಕೆಲಸಗಳು ಆ ಕಾಲದಲ್ಲಿ ಆಯ್ತು ಮತ್ತೆ ಪುನಃ 2020 ರಲ್ಲಿ ಕೋವಿಡ್ ಬಂತು 21 ರಲ್ಲಿ ಕೋವಿಡ್ ಬಂತು ಆದ್ರೆ ಆ ಎಲ್ಲ ಸಂಕಷ್ಟದ ಮಧ್ಯೆ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ 2954 ಕೋಟಿ ರೂಪಾಯಿ ಅನುದಾನ ತಂದಿದೆ ಅಂತ ಹೇಳುವಂತದ್ದು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬರ್ತಾ ಇದ್ದೇನೆ 2954 ಕೋಟಿಯಲ್ಲಿ ಅನುದಾನಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಿಂದ ಅನುದಾನಗಳು ಬಿಟ್ರೆ ಯಾವುದೇ ಯೋಜನೆಗಳು ಅಥವಾ ಯಾವುದೇ ಫಲಾನುಭವಿಗಳಿಗೆ ಕೊಟ್ಟದ್ದನ್ನ ಸೇರಿಸಲಿಲ್ಲ ಅದು ಅಕ್ಕಿ ಕೊಟ್ಟದ್ದು ಇರಬಹುದು ಅಥವಾ ಭಾಗ್ಯಲಕ್ಷ್ಮಿ ಕೊಟ್ಟದ್ದು ಇದನ್ನೆಲ್ಲ ಸೇರಿಸಲಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು ನೇರವಾಗಿ 2954 ಕೋಟಿ ರೂಪಾಯಿ 5 ವರ್ಷದಲ್ಲಿ ಆಗಿದೆ ಇದಕ್ಕೆ ರಘುಪತಿ ಭಟ್ರು ಒಬ್ಬ ಇಂಡಿವಿಜುವಲ್ ಆಗಿ ಮಾಡಿದ್ದಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕನಾದ್ರಿಂದ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದದಿಂದ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಮತ್ತು ಬೊಮ್ಮಯ್ಯವರಿಂದ ಸರ್ಕಾರದಿಂದ ಆದದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಚಿವರುಗಳ ಸಹಕಾರದಿಂದ ಆದದ್ದು ಹಾಗಾಗಿ ಆ ಎಲ್ಲ ಕೊಡುಗೆಗಳು ಆ ನಾವು 5 ವರ್ಷದಲ್ಲಾದಂತಹ ಎಲ್ಲ ಅಭಿವೃದ್ಧಿಯ ಕೆಲಸಗಳು ಆಗಿದ್ರೆ ಅದರ ಇಡೀ ಕ್ರೆಡಿಟ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೇಕು ಅಂತ ಹೇಳುವಂತಹದ್ದು ಬಹಳ ಬಹಳ ಸಂತೋಷದ ವಿಷಯ ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇರುವಂತಹದ್ದು ಏನು ನಾನು ಶಾಸಕನಾಗಿ ಮಾಡಿದಂತ ಕೆಲಸದ ಫಲಶ್ರುತಿ ಈ ಬಾರಿ ಗೌರವ ಉಳಿಬೇಕು ಅಂತ ಆದ್ರೆ ನಮಗೆ ಅತಿ ಹೆಚ್ಚಿನ 50,000 ಲೀಡ್ ಅನ್ನ ನಮ್ಮ ಯಶಪಾಲ್ ಸುವರ್ಣರಿಗೆ ಜನ ತೆಗೆಸಿಕೊಡ್ಬೇಕು ಜನತೆ ಮತವನ್ನ ಹಾಕ್ಬೇಕು ಅಂತ ನಾನು ಕೇಳಿಕೊಡ್ತಾ ಇದ್ದೇನೆ ರಾಯಚ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಶಪಾಲ್ ಸುವರ್ಣರಿಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಅವ್ರು ಮಾಡ್ತಾರೆ ಸಮರ್ಥರು ಇದ್ದಾರೆ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಇಡೀ ದೇಶವೇ ಮೆಚ್ಚುವಂತಹ ಹಡಿಲು ಭೂಮಿ ಕೃಷಿ ಆಂದೋಲನ 1,500 ಎಕರೆ ಹಡಿಲು ಭೂಮಿ ಕೃಷಿ ಮಾಡಿ 800 ಟನ್ ಸಾವಯವ ಭತ್ತವನ್ನು ಬೆಳೆದು ಉಡುಪಿ ಕೇದಾರ ಕಚೇರಿ ಮೂಲಕ ಇವತ್ತು ಒಳ್ಳೆ ಮಾರ್ಕೆಟ್ ದೇಶ ವಿದೇಶಗಳಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಮೂಲಕ ಆಗ್ತಾ ಇದೆ ಈ ವರ್ಷವೂ ತಯಾರು ಮಾಡಿದ್ದೇವೆ ಮುಂದೆ ನಮ್ಮ ನೇತೃತ್ವವನ್ನ ಯಶಪಾಲ್ ಸುವರ್ಣ ಹೊರಲಿಕ್ಕಿದ್ದಾರೆ ಯಾಕಂದ್ರೆ ನಾವು ಆಗ್ಲೇ ಟ್ರಸ್ಟ್ ಮಾಡುವಾಗ ಕೇದಾರತ್ವನ ಟ್ರಸ್ಟ್ ಅಧ್ಯಕ್ಷರು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತ ಹಾಗಾಗಿ ಅವರ ನೇತೃತ್ವದಲ್ಲಿ ನಾವು ಕೇದಾರತ್ವವನ್ನು ಮತ್ತೆ ಮುಂದುವರಿಸಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇನೆ ನಾನು ಯಾವತ್ತೂ ಎಣಿಸಲಿಲ್ಲ ನಾನೇ ಶಾಶ್ವತ ಅಂತ ನಾನೇ ಮತ್ತೆ ಮತ್ತೆ ಗೆಲ್ತೇನೆ ಅಂತ ನನಗೆ ಗೊತ್ತು ನಾನು ಎಣಿಸ್ಕೊಳ್ಳಿಲ್ಲ ನಾನು ಯಕ್ಷ ಶಿಕ್ಷಣ ಟ್ರಸ್ಟ್ ಅನ್ನ 2006 ಪ್ರಾರಂಭ ಮಾಡಿದೆ 52 ಹೈಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಸುವಂತಹದ್ದು ವರ್ಷಕ್ಕೆ 1,500 ಮಕ್ಕಳು ಯಕ್ಷಗಾನವನ್ನು ಕಲಿತಾ ಇದ್ದಾರೆ ಆಗವೂ ನಾನು ಮಾಡುವಾಗ ಯಕ್ಷ ಶಿಕ್ಷಣ ಸಚಿವ ಅಧ್ಯಕ್ಷರು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು 2013 ರಿಂದ 2018 ರವರೆಗೆ ಪ್ರಮೋದ್ ಮಧುರಾಜ್ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಅವರ ಅಧ್ಯಕ್ಷರಾಗಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಒಂದು ದಿವಸವೂ ಕೆಲಸ ನಿಲ್ಲಿಲ್ಲ ವರ್ಷಕ್ಕೆ 1,500 ಮಕ್ಕಳಿಗೆ ಯಕ್ಷಗಾನ ಶಿಕ್ಷಣ ನಡೀತಾ ಇದೆ ಈಗ ಯಶಪಾಲ್ ಸುವರ್ಣರ ಮುಂದೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಶಾಸಕರಾದ್ಮೇಲೆ ಅವರು ಯಕ್ಷ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾಗಿ ಮತ್ತೆ ಉಡುಪಿಯಲ್ಲಿ ಅದೇ ವೇಗದಲ್ಲಿ ಮುಂದುವರಲಿಕ್ಕಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಯಶಪಾಲ್ ಸುವರ್ಣರನ್ನ ಪಕ್ಷ ಕೊಟ್ಟಿದೆ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಅವರನ್ನು ಹೆಚ್ಚು ಬಹುಮತದಿಂದ ಗೆಲ್ಲಿಸೋಣ ನಮ್ಮ
ಹಲವಾರು ಯೋಜನೆಗಳು ಬಾಕಿ ಇದೆ ಉಡುಪಿಗೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳುವಂತದ್ದು ಈಗಾಗಲೇ ಕೊಳಲ್ಗಿರಿಯಲ್ಲಿ 32 ಎಕರೆ ಜಾಗ ಗುರುತಿಸಿ ಡಿಪಿಆರ್ ಆಗಿ ಟೆಂಡರ್ ಗೆ ಅಂತದಲ್ಲಿದೆ ನಾನು ಯಶಪಾಲ್ ಸುಬ್ರಹ್ಮಣ್ಯರಿಗೆ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ ಅನ್ನ ಅಭ್ಯರ್ಥಿಯ ಘೋಷಣೆ ಆದಂತ ಮಧ್ಯಾಹ್ನದಲ್ಲಿ ಸಂಜೆಯಲ್ಲಿ ನಾವು ಕೂತ್ಕೊಂಡಾಗ ನಾನು ಶಾಸಕನಾಗಿ ಮೇ 10ನೇ ತಾರೀಕುವರೆಗೆ ನೀವು ಗೆಲ್ಲುವವರೆಗೂ ನನ್ನ ಪೂರ್ತಿ ಸಮಯ ಶಾಸಕನಾಗಿ ಅಭ್ಯರ್ಥಿಯಾಗಿ ನಾನು ಏನು ಕೆಷ್ಟ ಕೆಲಸ ಮಾಡ್ತೇನೆ ಅಷ್ಟೇ ಕೆಲಸವನ್ನ ಮಾಡಿ ನಿಮ್ಮನ್ನ ಗೆಲ್ಲುವಂತ ಜವಾಬ್ದಾರಿ ನಂದು ಮತ್ತು ನಮ್ಮ ಕಾರ್ಯಕರ್ತರದ್ದು ಗೆದ್ದ ನಂತರ ಸಹಿತ ಅವರು ಹೇಳಿದ್ರು ಆಮೇಲೆ ಗೆದ್ದ ನಂತರವೂ ನಿಮ್ಮ ಜೊತೆ ಇರಬೇಕು ಅಂತ ಗೆದ್ದ ನಂತರ ಸಹಿತ ನನ್ನತ್ರ ಹಲವಾರು ಫೈಲ್ಗಳು ಬಾಕಿ ಇದೆ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅದು ಮೆಡಿಕಲ್ ಕಾಲೇಜ್ ಇರಬಹುದು ಉಡುಪಿ ನಗರಕ್ಕೆ 20,000 ಎಲ್ಇಡಿ ಬದಲಾವಣೆ ಆಗುವಂತದ್ದು ಕೊನೆ ಹಂತದಲ್ಲಿದೆ ಟೆಂಡರ್ ಆಗಿದೆ ಅದು ಅನುಷ್ಠಾನಕ್ಕೆ ಬರಬೇಕಾಗಿದೆ ಇವತ್ತು ಉಡುಪಿ ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಉಡುಪಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳುವಂತ ಒಂದು ಹೊಸ ಯೋಜನೆಯನ್ನ ಇಡಿ ದೇಶದಲ್ಲಿ ಮಾದರಿಯಾದಂತ ಯೋಜನೆಯನ್ನ ಐಡೆಕ್ ಮೂಲಕ ಡಿಪಿಆರ್ ಮಾಡಿ ಟೆಂಡರ್ ಗೆ ರೆಡಿ ಆಗಿದೆ ಇನ್ನು ಉಡುಪಿಯಲ್ಲಿ ಹಲವಾರು ಯೋಜನೆಗಳು ಇವತ್ತು ಸ್ವರ್ಣ ನದಿಗೆ 195 ಕೋಟಿ ರೂಪಾಯಿಯ ಏತ ನೀರಾವರಿ ಲಿಫ್ಟ್ ಇರಿಗೇಷನ್ ಮತ್ತು ಉಪ್ಪು ನೀರು ತಡೆಗಟ್ಟಿದೆ 310 ಕೋಟಿ ರೂಪಾಯಿ ಇದ್ದು ನಮ್ಮ ಹಂದಾಡಿಯ ಸೀತಾ ನದಿಗೆ ಎರಡು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿ ಅದನ್ನ ಅನುಷ್ಠಾನ ಅದೆಲ್ಲ ಟೆಂಡರ್ ಆಗಿ ರೆಡಿ ಆದತ್ತಿದೆ ಇದು ಎಲ್ಲದಕ್ಕೂ ಬಾಕಿ ಉಳಿದಂತ ಎಲ್ಲ ಯೋಜನೆಗಳಿಗೂ ಯಶಪಾಲ್ರ ಜೊತೆ ನಾನು ಇದ್ಕೊಂಡು ಉಡುಪಿಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ಮುನ್ನುಡಿಯಲ್ಲಿ ಇಡೀ ರಾಜ್ಯದಲ್ಲೇ ಮುನ್ನುಡಿಯಲ್ಲಿ ಇರುವಂತ ರೀತಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರ್ಕೊಂಡು ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸದ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನಾವೆಲ್ಲ ಬಹಳ ಸಂತೋಷದಿಂದ ಇವತ್ತು ಯಾರು ಪ್ರಮೋದ್ ಹೇಳಿದ ಹಾಗೆ ಯಾವುದೇ ಭಿನ್ನಮತ ಏನಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂದ್ರೆ ನಾವು ಪಕ್ಷ ನಿಷ್ಠೆಯವರು ಪಕ್ಷಕ್ಕೋಸ್ಕರ ಜೀವ ಕೊಡ್ಲಿಕ್ಕೆ ತಯಾರಿದ್ದವರು ನಾವು ಕಾಯ ವಾಚ ಮನಸ ಎಲ್ಲ 226 ಬುತ್ತ ಕಾರ್ಯಕರ್ತರು ಯಶಪಾಲ್ರನ್ನ ಗೆಲ್ಸಕ್ಕೆ ಕಟಿಬದ್ಧರಾಗಿದ್ದೇವೆ ನಾವು ಕಟಿಬದ್ಧರಾಗಿದ್ದೇವೆ ಯಶಪಾಲ್ ಅಂತ ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಪ್ರತಿ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡುವಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಕಾರ್ಯಕರ್ತ ಅಂದ್ರೆ ಕೇವಲ ದೊಡ್ಡ ಲೀಡರ್ ಆಗಿ ಭಾಷಣ ಮಾಡ್ಕೊಂಡು ಚುನಾವಣೆ ಬರುವಾಗ ವಿರೋಧ ಮಾಡುವಂತ ಕಾರ್ಯಕರ್ತ ನಿಜವಾದಂತ ಕಾರ್ಯಕರ್ತ ಅಲ್ಲ ಯಶಪಾಲ್ ಪ್ರತಿಯೊಂದು ಚುನಾವಣೆಯಲ್ಲೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಇಳಿದು ಕೆಲಸ ಮಾಡುವಂತ ಒಬ್ಬ ಒಳ್ಳೆ ಕಾರ್ಯಕರ್ತ ಎರಡನೇದು ಒಬ್ಬ ನಗರಸಭಾ ಸದಸ್ಯರಾಗಿ ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಒಂದು ಸರ್ತಿ ನಾಮಿನೇಟ್ ನಗರಸಭಾ ಸದಸ್ಯರಾಗಿ ನಗರಸಭೆಯಲ್ಲಿ ಆಡಳಿತ ಮಾಡಿದಂತ ಅನುಭವ ಇದೆ ಫೆಡರೇಷನ್ ಲಾಸ್ ಅಲ್ಲಿ ಇದ್ದದ್ದು ಮುಗಿದೋಯ್ತು ಮೀನುಗಾರ ಮುಖಂಡರೆಲ್ಲ ಎಲ್ಲಿದ್ದಾರೆ ಅದು ಮುಗಿದೋಯ್ತು ಇನ್ನು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ವೈಂಡ್ ಅಪ್ ಆಗ್ತದೆ ಅಂತ ಇದ್ದಂತ ಫೆಡರೇಷನ್ಗೆ ಯಶಪಾಲ್ರ ಅಧ್ಯಕ್ಷರಾದ್ಮೇಲೆ ಯಾವ ರೀತಿ ಇವತ್ತು ಮೀನುಗಾರರಿಗೆ ಸಹಾಯ ಆಗುವಂತ ಲಾಭದಲ್ಲಿದ್ದಂತ ಸಂಸ್ಥೆ ಇವತ್ತು ಲಾಭ ನಷ್ಟದಲ್ಲಿದ್ದಂತ ಸಂಸ್ಥೆ ಇವತ್ತು ಲಾಭದ ಕಡೆ ಹೋಗಿದೆ ಎಷ್ಟೋ ಸಹಸ್ರಾರು ಮೀನುಗಾರ ಮಹಿಳೆಯರಿಗೆ ಸರ್ಕಾರ ಯಡಿಯೂರಪ್ಪನವರು ಸರ್ಕಾರ ಕೊಟ್ಟಂತ 0% ಇಂಟ್ರೆಸ್ಟ್ ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ ಆದ್ರೆ ಯಾವಾಗ ಫೆಡರೇಷನ್ಗೆ ಅದರ ಜವಾಬ್ದಾರಿಯನ್ನ ಇಂಪ್ಲಿಮೆಂಟೇಷನ್ ಕೊಟ್ಟಿದ ಸಹಸ್ರಾರು ಮನೆಗೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 70 ಕೋಟಿ ಹಣ ಮೀನುಗಾರ ಮಹಿಳೆಯರಿಗೆ 5 ಲಕ್ಷ ಗುಂಪು ಸಾಲ ಕೊಡುವಂತದ್ದು ಮಾಡಿ ಯಡಿಯೂರಪ್ಪನವರು ಮೊನ್ನೆ ಮುಖ್ಯಮಂತ್ರಿ ಆದಾಗ ಪ್ರಥಮ ಕ್ಯಾಬಿನೆಟ್ ಅಲ್ಲಿ ಆ 70 ಕೋಟಿಯನ್ನು ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುವಾಗಾಯ್ತು ಸಾಲ ಮನ್ನದ ಬೆನಿಫಿಟ್ ಸಿಕ್ಕಿದ್ದು ಮಾಡಿದ್ದೆ ಯಡಿಯೂರಪ್ಪ ಆದ್ರೆ ಅದು ಜನರಿಗೆ ತಲುಪದಾಗೆ ಮಾಡಿದಂತದ್ದು ಫೆಡರೇಷನ್ ಅಧ್ಯಕ್ಷರಾಗಿ ಯಶಪಾಲ್ ಸುಬ್ರಹ್ಮಣ್ಯ ಅಂತ ಹೇಳುವಂತದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಸಮರ್ಥವಂತ ಆಡಳಿತವನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಕ್ಷ ಬಹಳ ಯೋಚನೆ ಮಾಡಿ ದೂರದೃಷ್ಟಿಯನ್ನು ಇಟ್ಕೊಂಡು ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ರಾತ್ರಿ ಹಗಲು ನಾಡ್ದು ಇನ್ನುಳಿದಂತ 20-21 ದಿವಸ ರಾತ್ರಿ ಹಗಲು ನಾವು ನಮ್ಮ ಕೆಲಸವನ್ನ ಮಾಡಬೇಕಾಗ್ತದೆ ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತಾ ಇದ್ದೇನೆ ನಮಗೆ ಬಹಳ ಆತ್ಮವಿಶ್ವಾಸ ಇದೆ ನಾವು ಬಹಳ ಲೀಡಲ್ಲಿ ಗೆಲ್ತೇವೆ ಅಂತ ಆ ಆತ್ಮವಿಶ್ವಾಸ ಅತಿವಿಶ್ವಾಸ ಇರಬಾರ್ದು ನಾವು ಹೋರಾಟ ಮಾಡಿ ಗೆಲ್ಲಿಸಬೇಕು ನಮ್ಮ ಕಾರ್ಯಕರ್ತರು ನಮ್ಮ 2004 ಚುನಾವಣೆ ನನ್ನ 2008 ಚುನಾವಣೆ 2018 ಚುನಾವಣೆ ನಾವು ಮತ್ತೆ ಪ್ರಮೋದ್ ಎದುರು ಇರುವಾಗ ಅವರು ಮಂತ್ರಿಯಾಗಿದ್ರು ಗೆಲ್ಲುವುದು ಕಷ್ಟ ಅಂತಿರುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನುಗ್ಗಿ ರಾತ್ರಿ ಹಗಲು ಕೆಲಸ ಮಾಡಿ ಆ 12.5 ಸಾವಿರ ನಮ್ಮನ್ನು ಗೆಲ್ಲಿಸ್ತಾರೆ ಈ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಮಾಡುವಂತಹದ್ದು ಅದೇ ಚುನಾವಣೆಯ ಕಿಚ್ಚು ಅದೇ ಚಿನ್ನ ಹೋರಾಟ ಅತಿ ವಿಶ್ವಾಸ ಇರಬಾರ್ದು ಆತ್ಮವಿಶ್ವಾಸದೊಂದಿಗೆ ಹೋರಾಟ ಮಾಡಿ 50,000 ಹೆಚ್ಚು ಲೀಡಲ್ಲಿ ಯಶಪಾಲ್ನ ಗೆಲ್ಸಕ್ಕೆ ಈ ನಾಮಪತ್ರ ಸಮಾರಂಭದ ಮೂಲಕ ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಅದಕ್ಕೆ ನಾಡಿದಿನವರೆಗೆ ನಮ್ಮ ಸಮಯವನ್ನು ಕೊಡೋಣ ಅಂತ ಹೇಳಿ ಯಶಪಾಲ್ ಸುಬ್ರಹ್ಮಣ್ಯರಿಗೆ ಶುಭವನ್ನು ಕೋರ್ತೇನೆ ಅವರು ಕರ್ನಾಟಕ ರಾಜ್ಯದ ಅತ್ಯಂತ ಯಶಸ್ವಿ ಹಿಂದೂ ಪರವಾದಂತ ಒಬ್ಬ ಶಾಸಕನಾಗಿ ಮೂಡಿ ಬರಲಿ ಅತ್ಯಂತ ಒಳ್ಳೆ ಆಡಳಿತವನ್ನು ಉಡುಪಿಯನ್ನು ಕೋರಿ ನಾನು ನಿನ್ನೆ ಹೇಳಿದೆ ಇದು ನಮ್ಮಲ್ಲಿ ರಿಲೇ ಆಗಿ ನಾವು ಓಡ್ತಾ ಇದ್ದೇವೆ ಮೂರು ಧರ್ಮ ನಾನು ಓಡ್ತಾ ಇದ್ದೆ ಮಧ್ಯದ ಒಂದು ಸ್ವಲ್ಪ ಕಷ್ಟ ಆಯ್ತು
ಈಗ ಇನ್ನು ರಿಲೇ ಹಿಡ್ಕೊಂಡು ಓಡುವವರು ನಮ್ಮ ಪಕ್ಷದ ಪರವಾಗಿ ಯಶಪಾಲ್ ಸುವರ್ಣ ಅವರು ಅವರು ಬಹಳ ಸ್ಟ್ರಾಂಗ್ ಇದ್ದಾರೆ ನಮಗಿಂತ ಜಾಸ್ತಿ ಓಡ್ತಾರೆ ಹಾಗಾಗಿ ಅದರ ಮೂಲಕ ಉಡುಪಿಯ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ಶುಭ ಹಾರೈಸಿ ನಿಮ್ಮ ಮಾತುಗಳಿಗಾಗಲೇ ಸಲ್ಲಿಸಿದ್ದೇನೆ ಬೆಳಗಿನ ಜಾವ ಭಾಜಪದ ಜಿಲ್ಲಾ ಕಚೇರಿಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಪಕ್ಷದ ವರಿಷ್ಠ ನಾಯಕರೊಂದಿಗೆ ಸೇರಿಕೊಂಡು ಪಾದಯಾತ್ರೆ ಮೂಲಕ ಸಾಗಿ ಸಾಸಸ ಸಂಖ್ಯೆಯ ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದೊಂದಿಗೆ ಒಂದು ತಮ್ಮತ್ರನಿಗಾಗಲೇ ಸಲ್ಲಿಕೆ ಮಾಡಿದೆ ಸಮೃದ್ಧ ಉಡುಪಿ ಸಂಕಲ್ಪದೊಂದಿಗೆ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಆದರ್ಶ ವ್ಯಕ್ತಿತ್ವದ ಒಂದು ಉಡುಪಿಯ ಕನಸನ್ನು ಈಗಾಗಲೇ ಯಾವ ರೀತಿ ರಘುಪತಿ ಭಟ್ ಅವರು ಕಳೆದ ಅವರ ಮೂರು ಅವಧಿಯಲ್ಲಿ ಅದನ್ನು ನನಸು ಮಾಡಿದ್ದಾರೆ ಹೊಸ ಅವರ ಜೊತೆ ಜೊತೆಗೆ ಬಾಕಿ ಉಳಿದ ಅಭಿವೃದ್ಧಿಯ ವಿಚಾರಗಳನ್ನು ಅವರ ಜೊತೆ ಜೊತೆಗೆ ಅಭಿವೃದ್ಧಿಯ ಕನಸುಗಳನ್ನು ನನಸು ಮಾಡುವ ಮೂಲಕ ಉಡುಪಿಯನ್ನು ಇಡೀ 124 ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಮಾಡುವ ಒಂದು ಪಾನವನ್ನು ತೊಟ್ಟಿದ್ದೇವೆ ಈಗಾಗಲೇ ಬಹಳಷ್ಟು ಕೆಲಸ ಕಾರ್ಯಗಳು ಈಗಾಗಲೇ ರಘುಪತಿ ಭಟ್ ಅವರು ಅವರ ಜೊತೆ ಜೊತೆಗೆ ವ್ಯಾಸಾಚಾರ್ಯ ಅವರ ಜೊತೆ ಜೊತೆಗೆ ಹಾಕಿಕೊಂಡಿದ್ದರು ಬಹುಶಃ ಅದರಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು 24 ಗಂಟೆ ಕುಡಿಯುವ ನೀರಿನಿರ್ಬೋದು ಶಿಕ್ಷಣಕ್ಕೆ ವಿಶೇಷವಾದ ಒತ್ತು ಸಹಕಾರಿ ಕೃಷಿ ಅದೇ ರೀತಿ ಮೀನುಗಾರಿಕೆ ಕ್ಷೇತ್ರವನ್ನು ಬಲವರ್ಧಿಕೊಳ್ಳುವುದು ಮೂಲಭೂತ ಸೌಕರ್ಯಗಳನ್ನು ಉದ್ಯೋಗವನ್ನು ಕೇವಲ ಸೃಷ್ಟಿಸುವುದು ಉದ್ಯೋಗ ನೀಡುವುದು ಮಾತ್ರ ಅಲ್ಲ ಉದ್ಯೋಗವನ್ನು ಈ ಭಾಗದಲ್ಲಿ ಸೃಷ್ಟಿಸುವ ಮೂಲಕ ಯುವ ಜನತೆಗೆ ಕೂಡ ಮೊದಲ ಆದ್ಯತೆಯನ್ನು ನೀಡುವುದು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈಗಾಗಲೇ ಕೇಂದ್ರದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತದ ಒಂದು ವ್ಯವಸ್ಥೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಇರ್ಬೋದು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವ ಯಡಿಯೂರಪ್ಪರ್ಜಿಯವರ ಈ ಅಭಿವೃದ್ಧಿ ಯೋಜನೆಗಳನ್ನು ನಮ್ಮ ಶಾಸಕರಾದ ರಘುಪತಿ ಭಟ್ ಅವರು ಈ ನಮ್ಮ ಕ್ಷೇತ್ರಕ್ಕೆ ತರುವ ಮೂಲಕ ಜನರ ಮನೆ ಬಾಗಿಲಿಗೆ ಅದನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನನ್ನ ಚುನಾವಣೆಗೆ ಗೆಲುವಿಗೆ ಶ್ರೀರಕ್ಷೆ ಎಂಬ ದೃಷ್ಟಿಯಲ್ಲಿ ನನಗಾಗಲೇ ಜನರ ಮನೆ ಮುಂದೆ ಹೋಗಿ ಅವರ ಮುಂದೆ ಪ್ರಚಾರ ತೊಡಗಿದ್ದಾರೆ ಖಂಡಿತವಾಗಿಯೂ ಸಾಹಸ ಸಂಖ್ಯೆಯ ಕಾರ್ಯಕರ್ತರು ಈ ಒಂದು ನಮ್ಮ ಪತ್ರ ಸಲ್ಲಿಕೆಯ ಪಾದಯಾತ್ರೆಗೆ ಅದಕ್ಕೆ ಶಕ್ತಿ ತುಂಬುವಂತೆ ಕೆಲಸ ಮಾಡಿದ್ದಾರೆ ಈ ಮಾಧ್ಯಮದ ಮೂಲಕ ಸಮಸ್ತ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಅದೇ ರೀತಿ ನನಗೆ ಅವಕಾಶ ಕಲ್ಪಿಸಿದ ಪಕ್ಷದ ವರಿಷ್ಠರಿಗೆ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ಸನ್ಮಾನ್ಯ ರಘುಪತಿ ಭಟ್ ಅವರು ನನ್ನ ಜೊತೆ ಜೊತೆಗಿದ್ದು ತಾವೇ ಖುದ್ದು ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಈ ಒಂದು ಚುನಾವಣೆ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಖಂಡಿತವಾಗಿಯೂ ಎಲ್ಲ ವಿಚಾರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ 20 ದಿನ ನಿರಂತರವಾಗಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಗೆಲ್ಲುವಂಥ ಎಲ್ಲ ವಿಶ್ವಾಸಗಳು ರಘುಪತಿ ಭಟ್ ಜೊತೆಗೆ ಇದೆ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಉಡುಪಿ ಜಿಲ್ಲೆಯ 5 ಸ್ಥಾನವನ್ನು ಕೂಡ ಗೆಲ್ಲುವಂಥ ಎಲ್ಲ ಭರವಸೆ ನಮ್ಮಲ್ಲಿದೆ ಆ 5 ಸ್ಥಾನ ಗೆಲ್ಲುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ರಚನೆಗೆ ಜಿಲ್ಲೆಯ 5 ಶಾಸಕರ ಕೊಡುಗೆಯನ್ನು ನಾವೆಲ್ಲರೂ ಸೇರಿಕೊಂಡು ಮಾಡ್ತೇವೆ ಆ ಮೂಲಕ ಮುಂಬರುವ ಪಾರ್ಲಿಮೆಂಟ್ ಚುನಾವಣೆ ಕೂಡ ನರೇಂದ್ರ ಮೋದಿಗೆ ಶಕ್ತಿ ನೀಡುವಂಥ ವ್ಯವಸ್ಥೆಗಳನ್ನು ಈ ಭಾಗದಲ್ಲಿ ನಾವು ಮಾಡ್ತೇವೆ ಪ್ರಣಾಳಿಕೆ ಬಿಡುಗಡೆ ಯಾವಾಗ ಈಗಾಗಲೇ ಪ್ರಣಾಳಿಕೆಯ ತಯಾರಾಗ್ತುಂಟು ಮುಂದಿನ 2-3 ದಿನಗಳಲ್ಲಿ ಪತ್ರಿಕಾದ ಗಮನಕ್ಕೆ ತಂದು ತಮ್ಮ ಸಮಕ್ಷಮದಲ್ಲೇ ಆ ಬಿಡುಗಡೆ ಕಾರ್ಯಕ್ರಮ ಮಾಡ್ತೇವೆ